ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 64 ಮಾನವನ ಅಮರತ್ವದ ಎಂಬ ಆಲೋಚನೆಯ ಮೇಲೆ ಆತುಕೊಂಡು ಬೆಳೆಯುವುದು ರೋಮನ್ನಿನವರ ಶುದ್ಧಲೋಕ ಅಥವಾ ಪರ್ಗೇಟ್ರಿ ಎಂಬ ಸಿದ್ಧಾಂತವಾಗಿದೆ ಮತ್ತು ಇದಕ್ಕಿಂತಲೂ ಇನ್ನೂ ಭಯಾನಕವಾದುದೆಂದರೆ ಪ್ರೊಟೆಸ್ಟೆಂಟರ ಸಿದ್ಧಾಂತವಾದ ನರಕದಲ್ಲಿನ ಎಂದೂ ಮುಗಿಯದ ನಿತ್ಯ ನಿರಂತರವಾದ ಯಾತನೆ ಆದುದರಿಂದ ಮಾನವರು ನಿತ್ಯ ಕಾಲ ಜೀವಿಸಬೇಕಾದರೆ ಅಂದರೆ ಅಮರನಾದಲ್ಲಿ ದೇವರು ಕೂಡ ಆತನನ್ನು ನಾಶಪಡಿಸಲಾಗದು ಆತನು ಎಂದೂ ಮುಗಿಯದ ಸಂತೋಷದಲ್ಲಿ ಜೀವಿಸಬೇಕು ಅಥವಾ ಎಂದೂ ಮುಗಿಯದ ಯಾತನೆಯೊಡನೆ ಜೀವಿಸಬೇಕು ಎಂದು ತರ್ಕಿಸುತ್ತಾರೆ ಆದುದರಿಂದ ಅವರು ಆತನು ಮರಣದಲ್ಲಿ ನಿತ್ಯ ನಿರಂತರವಾದ ಸ್ಥಿತಿಗೆ ಒಪ್ಪಿಸಲ್ಪಡುತ್ತಾನೆ ಮತ್ತು ಹೆಚ್ಚಿನವರು ಆಗ ನಿತ್ಯ ಯಾತನೆಯನ್ನು ಪ್ರಾರಂಭಿಸಬೇಕಾಗುತ್ತದೆ ಯಾಕೆಂದರೆ ಪ್ರಸ್ತುತ ಜೀವಿತದ ಕೆಲವೇ ವರ್ಷಗಳಲ್ಲಿ ಅವರು ಸತ್ಯ ಮಾರ್ಗದ ಜ್ಞಾನವನ್ನು ಹೊಂದಿಕೊಳ್ಳಲು ವಿಫಲರಾಗಿರುತ್ತಾರೆ ಅಥವಾ ಆ ಜ್ಞಾನವನ್ನು ಹೊಂದಿಕೊಂಡು ಅವರು ಪಡೆದುಕೊಂಡು ಬಂದಿರುವ ಬಲಹೀನತೆ ಮುಂತಾದವುಗಳಿಂದ ಅದರಲ್ಲಿ ನಡೆಯಲು ಅಶಕ್ತರಾಗಿರುತ್ತಾರೆ ಎಂದು ಹೇಳುತ್ತಾರೆ ಕ್ರಿಸ್ತನ ಎರಡನೆಯ ಬರೋಣ ಮತ್ತು ಪುನರುತ್ಥಾನ ಇವುಗಳ ಬಗ್ಗೆ ಆಗ ತಕ್ಕ ಸಮಯವಾದದ್ದರಿಂದ ಪ್ರಕಟಿಸುವ ಬೋಧನೆಗಳಿಂದ ಮಟ್ಟ ಹಾಕಬೇಕಾದ ತಪ್ಪುಗಳ ಆ ಮಹಾಬುಡವನ್ನು ಹರಿದು ಚೂರಾಗಿ ಹೊರದೂಡಲ್ಪಟ್ಟಿತು ಸತ್ತವರು ಪರಲೋಕ ಅಥವಾ ನರಕದಲ್ಲಿ ಇರುವವರಾದರೆ ಮತ್ತು ಅವರಿಗೆ ಮೀಸಲಾದ ಭಾಗವು ಬದಲಾಯಿಸದಂತೆ ದೃಢಪಟ್ಟಿದ್ದಾರೆ ಬುದ್ಧಿವಂತ ಮತ್ತು ಆಲೋಚನೆ ಮಾಡುವ ಜನರು ಕರ್ತನು ಯಾಕೆ ಇವರನ್ನು ಪುನರುತ್ಥಾನಗೊಳಿಸುತ್ತಾನೆಂದು ಆಶ್ಚರ್ಯಪಡುತ್ತಾರೆ ನಂತರದಲ್ಲಿ ಅವರು ಸತ್ತವರು ಜೀವಿಸುವವರೇ ಆಗಿದ್ದರೆ ಅಂತಹವರನ್ನು ಸತ್ತವರು ಎಂದು ಯಾಕೆ ಕರೆಯಬೇಕು ಎಂಬುದಾಗಿ ಆಶ್ಚರ್ಯಪಡುತ್ತಾರೆ ನಂತರದಲ್ಲಿ ಅವರು ನಮ್ಮ ಕರ್ತನಾಗಲಿ ಅಪೋಸ್ತಲರಾಗಲಿ ಯಾಕೆ ಸತ್ತವರು ಇನ್ನೂ ಜೀವದಿಂದಿದ್ದಾರೆ ಎಂಬುದರ ಬಗ್ಗೆ ಏನನ್ನೂ ಹೇಳಲಿಲ್ಲಬೇಕೆ ಎಂಬುದಾಗಿಯೂ ಆಶ್ಚರ್ಯಪಡುತ್ತಾರೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಅವರು ಪುನರುತ್ಥಾನ ಒಂದೇ ನಿರೀಕ್ಷೆ ಪುನರುತ್ಥಾನವಿಲ್ಲವಾದರೆ ಎಲ್ಲರೂ ನಾಶವಾಗಿ ಹೋಗುವರು ಎಂದು ಹೇಳಿದ್ದಾರೆ 1 ಕೊರಿಂಥ 15:13-18 ನಂತರದಲ್ಲಿ ಸಮಾಧಿಯಲ್ಲಿರುವವರೆಲ್ಲರೂ ಎದ್ದು ಬರುವರು ಯೋಹಾನ 5:28 ಎಂಬ ನಮ್ಮ ಕರ್ತನ ಮಾತುಗಳಲ್ಲಿ ಅರ್ಥವು ಪ್ರಾರಂಭವಾಗುತ್ತದೆ ಕ್ರಮೇಣವಾಗಿ ಸತ್ತವರು ಬದುಕಿರುವುದಿಲ್ಲ ಮತ್ತು ಮರಣವು ಜೀವಿಸುವುದರ ವಿರುದ್ಧವಾಗಿದೆ ಎಂಬುದನ್ನು ಸೂಚಿಸುತ್ತದೆ ಎಂಬುದು ತೋರಿಸುತ್ತದೆ ಪರಿಶುದ್ಧ ಗ್ರಂಥಗಳು ಈ ವಿಷಯವಾಗಿ ತಮ್ಮೊಳಗೆ ಸಮರ್ಪಕವಾದ ಸಾಮರಸ್ಯ ಹೊಂದಿದೆ ಎಂಬುದನ್ನು ಬಯಸುವವರು ಇದು ಪೋಪನ ಅಧಿಕಾರದಿಂದ ಪಡಕೊಂಡ ಸಾಮಾನ್ಯ ಸಂಪ್ರದಾಯಕ್ಕೆ ತದ್ವಿರುದ್ಧವಾಗಿದೆ ಎಂದು ಕಂಡುಕೊಳ್ಳುತ್ತಾರೆ ತಪ್ಪಿನ ಮೂಲವನ್ನು ಈ ರೀತಿಯಲ್ಲಿ ತೆಗೆದುಹಾಕಲಾಯಿತು ಅದರ ವಿವಿಧ ಕೊಂಬೆಗಳು ಉದುರುವುದಕ್ಕೆ ಪ್ರಾರಂಭಿಸಿದವು ಕೇಡುಗರಿಗೆ ಯಾತನೆಯಲ್ಲಿ ನಿರಂತರ ಜೀವನ ಎಂಬುದಕ್ಕೆ ವ್ಯತಿರಿಕ್ತವಾಗಿರುವುದೇ ಸತ್ಯವೇದದಲ್ಲಿ ದೇವರ ಯೋಜನೆಯ ಹೇಳಿಕೆ ಎಂಬುದನ್ನು ಕೂಡಲೇ ಕಂಡುಕೊಳ್ಳಲಾಯಿತು ಅದೇನೆಂದರೆ ನಿತ್ಯ ಜೀವವು ನೀತಿವಂತರಿಗೆ ದೊರೆಯುವ ಬಹುಮಾನವಾಗಿದೆ ಮತ್ತು ಮರಣವು ಜೀವದಿಂದ ಕಡಿದು ಹೋಗುವಂಥದ್ದಾಗಿದ್ದು ಅದು ಇಚ್ಛಾಪಾಪಿಗಳಿಗೆ ದೊರೆಯುವ ಶಿಕ್ಷೆಯಾಗಿದೆ ನಂತರದಲ್ಲಿ ಆದಾಮನ ಅವಿಧೇಯತೆಯಿಂದ ಮಾನವ ಜನಾಂಗದವರೆಲ್ಲ ಬಂದು ಮರಣ ಶಾಪವೆಂದರೇನು ಎಂದು ಕಂಡುಬಂತು ಎಲ್ಲ ಜನಾಂಗದವರು ನಾಶವಾಗಿ ಹೋಗುವ ದಂಡನೆಯನ್ನು ಹೊಂದಿದರು ಆಗ ಸಹ ನಮ್ಮ ಕರ್ತನ ಮರಣದ ಉದ್ದೇಶ ಮತ್ತು ಮೌಲ್ಯಗಳು ಮಾನವ ಜನಾಂಗದ ಮೇಲೆ ಬಂದಿರುವ ದಂಡವನ್ನು
ಪಾವತಿಸುವುದಾಗಿದ್ದು ಪುನರುತ್ಥಾನ ಜೀವನದ ಪುನರ್ವಶವು ಮತ್ತು ಅದರ ಹಕ್ಕನ್ನು ತೋರಿಸುವಂತೆ ಪರದೆಯು ಮೇಲೇರಲು ಪ್ರಾರಂಭಿಸಿತು. ಆಹಾ, ನಂತರದಲ್ಲಿ ಕಂಡುಬರುವಂತೆ ಈಡು ಬಲಿಯ ಅರ್ಥವನ್ನು ಪ್ರಶಂಸಿಸಲು ಪ್ರಾರಂಭವಾಯಿತು. ಪಾಪವನ್ನರಿಯದ ಆತನನ್ನು ಶಾಪಗ್ರಸ್ತನಂತೆ ನಡೆಸಿಕೊಳ್ಳಲಾಯಿತು. ನಮ್ಮ ಪರವಾಗಿ ಉಚಿತವಾಗಿ ಬಲಿಯಾದಾತನನ್ನು ನಮಗೋಸ್ಕರ ಶಾಪವುಳ್ಳವನನ್ನಾಗಿ ಮಾಡಲಾಯಿತು. ಪಾಪಿಯಂತೆ ನಡೆಸಿಕೊಳ್ಳಲಾಯಿತು ಮತ್ತು ನೀತಿವಂತನಾಗಿದ್ದು ಅನೀತಿಗೋಸ್ಕರ ಮರಣ ಹೊಂದಿದನು. ಈ ರೀತಿಯಲ್ಲಿ ಅಂತ್ಯದಲ್ಲಿ ನಿರಂತರ ಹೋಮವನ್ನು ತೆಗೆದುಹಾಕಿದ್ದರೊಂದಿಗೆ ಪ್ರಾರಂಭವಾಗಿದ್ದ ತಪ್ಪನ್ನು ಕಲುಷಿತ ಮಾಡುವ ಮಹಾವ್ಯವಸ್ಥೆಯನ್ನು ಮತ್ತು ಅಂತರ್ಜಾಲವನ್ನು ತೆಗೆದುಹಾಕಲಾಯಿತು ಮತ್ತು ಪವಿತ್ರ ಸ್ಥಾನವನ್ನು ಬಿಡುಗಡೆಗೊಳಿಸಿ ಶುದ್ಧೀಕರಿಸಲಾಯಿತು. ಏಸುವಿನ ನಿರಂತರ ಹೋಮದ ಮೌಲ್ಯವು ನವೀಕರಿಸಿದ ಹೊಸತನದಲ್ಲಿ ಸೊಬಗು ಮತ್ತು ಶಕ್ತಿಯು ಕಂಡುಬಂತು ಎಂಬುವಂಥದ್ದೇ.